ಅಣ್ಣವ್ರ ಜೊತೆ ನಿಮ್ಮ ಒಡನಾಟ, ಅಣ್ಣವ್ರ ಜೊತೆ ಒಡನಾಟ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. ಆ ಸಿನಿಮಾ ಬಂದು ಒಂದು ಮುಖ್ಯ, ಅಪ್ಪನಲ್ಲಿ ಏನು ಸೌಜನ್ಯತೆ ಸಜ್ಜನಿಗೆ ಇತ್ತು, ಅದೇ ಸಜ್ಜನಿಗೆ ಅವರು ಮೂರು ಮಕ್ಕಳಲ್ಲೂ ಬಂದಿದೆ. ಶಿವಣ್ಣ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀನಿ, ರಾಘಣ್ಣ ಅವ್ರ ಜೊತೆಗೆ ಇತ್ತೀಚೆಗೆ ಪಗುರುನಲ್ಲಿ ಆಕ್ಟ್ ಮಾಡಿದೆ, ರಾಘಣ್ಣ ಅವ್ರ ಜೊತೆಗೆ ಅಪ್ಪು ಅವ್ರ ಜೊತೆಗೆ ಇವತ್ತಿರೋ ಒಂದು ಸ್ಟಾರ್ಗಳಲ್ಲಿ ಅಪ್ಪು ಅವ್ರ ಜೊತೆಗೆ ಮಾತ್ರ ಆಕ್ಟ್ ಮಾಡಿಲ್ಲ. 36 ಗಂಟೆ ಕಂಟಿನ್ಯೂಸ್ ಆಕ್ಟ್ ಮಾಡಿದ್ರು. 36 ಗಂಟೆನು ಅಕ್ಕ ಅವರು ಪಾರ್ವತಮ್ಮ ಅವರು ಜೊತೆಗೆ ಇದ್ರು. ಒಳ್ಳೆ ಶೆಕೆ ಕಾಲದಲ್ಲಿ ಬರೀ ಮೈ ಅಣ್ಣ ಅವ್ರಿಗೆ ಒಂದು ಟವಲ್ ಹಾಕೊಂಡಿದ್ರು ಅಷ್ಟೇ, ಯಾವುದೇ ರೀತಿ ಫ್ಯಾನ್ ಸೌಕರ್ಯ ಇಲ್ಲ, ಇನ್ನೊಂದಿಲ್ಲ. ಮಹಾನ್ ಬಾಬುಗೆ ಹ್ಯಾಟ್ಸ್ ಆಫ್ ಅಮ್ಮ, ಅಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿ ಸಿನಿಮಾ ಇಂಡಸ್ಟ್ರಿ ಇವತ್ತು ಇನ್ನೂ ಇದ್ದೀವಿ ಅನ್ನೋದು ನಮಗೆ ಸಂತೋಷ. ಅಣ್ಣವ್ರ ಜೊತೆ ಒಡನಾಟ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ, ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. ಆ ಸಿನಿಮಾ ಬಂದು ಒಂದು ಮುಖ್ಯವಾಗಿದೆ, ಅದಕ್ಕೆ ಅದು ಸಾಧ್ಯವಾಗಿದ್ದು ನನ್ನ ರಂಗಭೂಮಿ ಕಲಾವಿದನಾಗಿದ್ದೆ. ರಂಗಭೂಮಿ ಕಲಾವಿದರನ್ನ ನಮ್ಮ ಶಂಕರಣ್ಣ ಕರ್ಕೊಂಡು ಹೋದ್ರು, ಶಂಕರಾಗವರು. ಸೊ ಅವಾಗ ಅವ್ರ ಜೊತೆ ಹೆಚ್ಚು ಕಡಿಮೆ ಅಲ್ಲಿ ಫಸ್ಟ್ ಶೆಡ್ಯೂಲ್ ಅಲ್ಲಿ ಹೋದಾಗ ಕಾರವಾರದಲ್ಲಿ ಶೂಟಿಂಗ್ ಮಾಡಿದ್ವಿ, ಒಂದು 8-10 ದಿನಗಳ ಕಾಲ. ಅದಾದ್ಮೇಲೆ ಒಂದು 15-20 ದಿನಗಳ ಕಾಲ ಮಲ್ಪೆ ಸೇಂಟ್ ಮೇರಿಸ್ ಐಲ್ಯಾಂಡ್ ಶೂಟ್ ಮಾಡಿದ್ವಿ. ಬಹಳ ನಾವೆಲ್ಲ ಬಹಳ ಚಿಕ್ಕವರು, ಅವ್ರ ಮುಂದೆ ಅವ್ರ ವ್ಯಕ್ತಿತ್ವನ ಹೇಳೋದಕ್ಕೆ ನಮಗೆ ಯೋಗ್ಯತೆಯೇ ಇಲ್ಲ ಅಂತ ಹೇಳ್ಬೋದು. ನಮಗೆ ಅದರಲ್ಲೂ ರಂಗಭೂಮಿ ಕಲಾವಿದ ಅಂದರೆ ಎಷ್ಟೋ ಆತ್ಮ ಇರುವಂತಂದ್ರೆ, ಅವರು ನಮ್ಮ ಜೊತೆಗೆ ದೋಣಿನಲ್ಲಿ ಪ್ರಯಾಣ ಮಾಡೋರು. ಬೆಳಗ್ಗೆ ಎದ್ದು ಅವ್ರು ಬಂದು ಕೂತ್ಕೊಂಡ್ಬಿಡೋರು, ಏ ಇರಿ ಇರಿ ಅವ್ರು ಬಂದ್ಬಿಡ್ಲಿ ಎಲ್ಲ ಒಟ್ಟಿಗೆ ಹೋಗೋಣ. ಒಂದು ಅಲ್ಲಿಂದ ಒಂದೊಂದು 1/2 ಗಂಟೆ ಆಗೋದು ಮಲ್ಪೆ ಬೀಚಿಂದ ಸೇಂಟ್ ಮೇರಿ ಐಲ್ಯಾಂಡ್ ಹೋಗೋವಾಗೆಲ್ಲ ಹಾಡು, ನಮ್ಮ ನಾಟಕದ ಹಾಡುಗಳು ಕುಣಿತಾ ವಾಪಸ್ ಬ್ಯಾಕಪ್ ಆಗ್ಬಿಡ್ತೀವಿ. ಅದೇ ಥರ ಭಾಳ ಅದ್ಭುತವಾದಂಥ ಕಲಾವಿದರು. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಸಾಂಗು, ಒಂದು ಇಡೀ ದಿನ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆದಂಥ ಸಾಂಗು 2 ಸೆಟ್ ಹಾಕಿದ್ರು ಒಂದೇ ಥರ. ಒಂದು ಐಲ್ಯಾಂಡಲ್ಲಿ ಸೆಟ್ಗಳು, ನೈಟ್ ಅಲ್ಲಿಗೆ ಕ್ಯಾಮ್ರಾ ಲೈಟ್ಗಳು ಹೋಗಲ್ಲ ಐಲ್ಯಾಂಡ್ಗೆ, ವೈರ್ ತೊಗೊಳೋಕ್ಕಾಗಲ್ಲ ಅಂತ ಅದೇ ರೀತಿಯ ಸೆಟ್ಟನ್ನ ವಿಲೇಜ್ ಹತ್ರ ಹಾಕಿದ್ರು, ದಡದಿಂದ ಈ ಕಡೆ. ಅದು ಐಲ್ಯಾಂಡ್ ಬಿಟ್ಟು ಒಂದು ಸೀಶೋರಲ್ಲಿ ನೋಡೋದಕ್ಕೆ ಐಲ್ಯಾಂಡಲ್ಲಿ ನೈತೇನೋ ಒಂದು ಭ್ರಮೆ ನನಗೆ. ಸೊ ಅಲ್ಲಿ ಆ ಹಾಡಿನ ಒಂದು ಚಿತ್ರೀಕರಣ ಮಾಡಬೇಕಾದ್ರೆ ನೀವು ನಂಬೋದಿಲ್ಲ, ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಸಾಂಗು, ಪೂರ್ತಿ ದಿನ ಆಯಿತು, ಶಿಫ್ಟ್ ಆಯಿತು, ನೈಟ್ ಎಲ್ಲ ನಡೀತು, ತಿರ್ಗಾ ಮತ್ತೆ ಶಿಫ್ಟ್ ಆಯಿತು. ಸೊ ಈ ರೀತಿ ಆ ಸೆಟ್ಟಲ್ಲಿ ನಡೆದಂಥ ಸಾಂಗ್ ಇದೆಯಲ್ಲ, ಆಲ್ಮೋಸ್ಟ್ 36 ಗಂಟೆ ಕಂಟಿನ್ಯೂಸ್ ಆಕ್ಟ್ ಮಾಡಿದ್ರು. 36 ಗಂಟೆನು ಅಕ್ಕ ಅವರು ಪಾರ್ವತಮ್ಮ ಅವರು ಜೊತೆಗೆ ಇದ್ರು. ಅವಾಗೆಲ್ಲ ಈ ಕಾರಣ ಕಲ್ಚರ ಇಲ್ಲ. ಆ ಉಡುಪಿ ನೀವು ಗೊತ್ತಲ್ಲ, ಉಡುಪಿನಲ್ಲಿ ಹೇಗಿರುತ್ತೆ ಕೋಸ್ಟಲ್ ಅಲ್ಲಿ ಆ ಉಪ್ಪು ನೀರು ಶೆಕೆ, ನೀವು ಡಿಸೆಂಬರ್ ಹೋದ್ರು ಜಗೆ ದುಡಿತಾ ಇರುತ್ತೆ. ಅಂತ ಇದರಲ್ಲಿ ಸಮ್ಮರ್ ಅಲ್ಲಿ ಸಂಬರ್ ಜನವರಿ ಫೆಬ್ರವರಿ ಇರ್ಬೋದು, ಒಳ್ಳೆ ಶೆಕೆ ಕಾಲದಲ್ಲಿ ಬರೀ ಮೈ ಅಣ್ಣ ಅವ್ರಿಗೆ ಒಂದು ಟವಲ್ ಹಾಕೊಂಡಿರೋರು ಅಷ್ಟೇ, ಯಾವುದೇ ರೀತಿ ಫ್ಯಾನ್ ಸೌಕರ್ಯ ಇಲ್ಲ, ಇನ್ನೊಂದಿಲ್ಲ. ಮಹಾನ್ ಬಾಬುಗೆ ಹ್ಯಾಟ್ಸ್ ಆಫ್ ಅಮ್ಮ, ಅಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿ ಸಿನಿಮಾ ಇಂಡಸ್ಟ್ರಿ ಇವತ್ತು ಇನ್ನೂ ಇದ್ದೀವಿ ಅನ್ನೋದು ನಮಗೆ ಸಂತೋಷ. ಶಿವಣ್ಣ ಅವ್ರ ಬಗ್ಗೆ ನಾನು ಒಂದೇ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು, ಎಮ್ ಎಸ್ ಸಿನಿಮಾ ಮಾಡೋದಕ್ಕೆ ಬಂತು, ಅದಾಗಲಿಲ್ಲ. ಹೋದ ವರ್ಷ 2 ವರ್ಷಕ್ಕೆ ಬಂದು ಅದು ಡೇಟ್ಸ್ ಕ್ಲಾಶ್ ಆಗಲಿಲ್ಲ. ಬಟ್ ಎಲ್ಲಿ ಸಿಕ್ಕರು ಭಾಳ ಪ್ರೀತಿ ಮಾಡ್ತಾರೆ, ನನ್ನ ಸ್ಟುಡಿಯೋಗೆ ಬರ್ತಾರೆ. ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದು ಒಂದೇ ಸಿನಿಮಾ, ರಾಕ್ಷಸ ಅನ್ನೋ ಸಿನಿಮಾ, ರಾಮವರ್ಮ ನಿರ್ಮಾಪಕರು. ಅದು ಬಿಟ್ಟರೆ ಶಿವಣ್ಣನ ಜೊತೆ ಭಾಳ ಆತ್ಮೀಯ ಒಡನಾಟ ಇದೆ. ಅವ್ರ ಮನೇಲಿ ಏನೇ ಫಂಕ್ಷನ್ ಅಲ್ಲಿ ನಮ್ಮನ್ನು ಕರೀತಾರೆ, ಒಂದು ಚಿತ್ರರಂಗದ ಪ್ರಮುಖ ಅನ್ನೋ ಒಂದು ಪಟ್ಟ ಕೊಟ್ಟು ಕರೀತಾರೆ. ಭಾಳ ಹಂಬಲ್ಡ್. ಅಪ್ಪನಲ್ಲಿ ಏನು ಸೌಜನ್ಯತೆ ಸಜ್ಜನಿಗೆ ಇತ್ತು, ಅದೇ ಸಜ್ಜನಿಗೆ ಅವರು ಮೂರು ಮಕ್ಕಳಲ್ಲೂ ಬಂದಿದ್ದೆ. ಶಿವಣ್ಣ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀನಿ, ರಾಘಣ್ಣ ಅವ್ರ ಜೊತೆಗೆ ಇತ್ತೀಚೆಗೆ ಪಗುರುನಲ್ಲಿ ಆಕ್ಟ್ ಮಾಡಿದೆ, ರಾಘಣ್ಣ ಅವ್ರ ಜೊತೆಗೆ. ಅಪ್ಪು ಅವ್ರ ಜೊತೆಗೆ ಇವತ್ತಿರೋ ಒಂದು ಸ್ಟಾರ್ಗಳಲ್ಲಿ ಅಪ್ಪು ಅವ್ರ ಜೊತೆಗೆ ಮಾತ್ರ ಆಕ್ಟ್ ಮಾಡಿಲ್ಲ. ನಾನು ಅದನ್ನು ನನ್ನ ಆಸೆ ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ. ಅಪ್ಪಣ್ಣ ನಿಮ್ಮ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಅಂತ ನೋಡೋಣ. ಯಾವ್ದಾದ್ರು ಆ ಥರ ಒಂದು ಪಾತ್ರ ಬಂದರೆ ಡೈರೆಕ್ಟರ್ಗೆ ಮನಸ್ಸು ಮಾಡಬೇಕು. ಪಾಪ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಕತೆ ಇರುತ್ತೆ, ಅವ್ರು ಪಡೆದು ಅವ್ರ ಪಾತ್ರಕ್ಕೆ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ವ್ಯಕ್ತಿಗತವಾಗಿ ನಾನು ಯಾವುದು ಮನೆ ಮಾರಾಟಕ್ಕಿದೆ ಸಿನಿಮಾ ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ನಟಸಾರ್ವಭೌಮ ಶೂಟಿಂಗ್ ನಡೀತಾ ಇತ್ತು. ಅವಾಗ ಹೋಗಿ ಕ್ಯಾರವನ್ನು ಹೋದೆ, ಕರೆಸಿ ಹೋಗಿದ್ದಾರೆ ಅಂದರೆ ಭಾಳ ಆತ್ಮೀಯತೆಯಿಂದ ಕರೆದು 1/2 ಗಂಟೆ ಮಾತಾಡಿದ್ರು. ಎಲ್ಲಿ ಸಿಕ್ಕರು ಪ್ರೀತಿಯಿಂದ ಮಾತಾಡ್ತಾರೆ.
ಪಕ್ಕದವ್ರು ಹೇಳ್ತಾರೆ ಅಣ್ಣ ಏನ್ ಚೆನ್ನಾಗಿ ಶುರು ಮಾಡಿದ್ರೆ ಗೊತ್ತಾ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಪ್ರೀತಿ ಇದೆಯಲ್ಲ ಚಿತ್ರರಂಗದಲ್ಲಿ ಎಲ್ಲ ಬಗ್ಗೆನು ದರ್ಶನ್ ಅವ್ರ ಜೊತೆಗೆ ಆಕ್ಟ್ ಮಾಡಿದೀನಿ, ಸುದೀಪ್ ಅವ್ರ ಜೊತೆಗೆ ಆಕ್ಟ್ ಮಾಡಿದೀನಿ, ಯಶ್ ಅವ್ರ ಜೊತೆ ಒಂದು ಮಾಡಿಲ್ಲ, ಮಾಡ್ಬೇಕು ಮಾಡುವಂತ ಅವಕಾಶ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸರ್, ಈ ಡ್ರಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಏನಮ್ಮ ಹೇಳೋದು ಡ್ರಗ್ಸ್ ಬಗ್ಗೆ, ನಮಗಂತೂ ಗೊತ್ತಿಲ್ಲ ಅದು ಹೇಗಿರುತ್ತೆ ಏನು. ನಾವು ಸಿಗರೇಟೇ ಸರಿಯಾಗಿ ಸೇರೋರಲ್ಲ. ಸೊ ಡ್ರಗ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇವತ್ತಿನ ದಿನದಲ್ಲಿ ಅದು ಮಾತಾಡೋದು ತಪ್ಪಾಗುತ್ತೆ. ನಾವು ಯಾಕೆಂದ್ರೆ ಪ್ರತಿದಿನ ಬರ್ತಾ ಇರೋಂಥ ಒಂದೊಂದು ಹೆಸರುಗಳು ಹೊಸದಾಗಿ ಹೊಸದಾಗಿ ಬರ್ತಾ ಇರೋದು, ನಮ್ಮನ್ನು ನಾವು ಸಮರ್ಥನೆ ಬಿಗಿನಿಂಗ್ ದಿನದಲ್ಲಿ ಮಾಡ್ಕೊಳ್ತಾ ಇದ್ವಿ. ಚೇಂಬರ್ಗಳು ಒಂದು ಪ್ರೆಸ್ ಮೀಟ್ ಕರೆದು ಮೀಡಿಯಾ ಮೇಲೆಲ್ಲ ನಾವು ಸ್ವಲ್ಪ ಕೋಪ ಕೊಟ್ಟಿದ್ವಿ. ನಾನು ಒಂದೆರಡು ಮೂರು ಮೀಡಿಯಾ ಬೈಟ್ಸಲ್ಲಿ ಟಿ ವಿ ನೈನ್ ಅಲ್ಲಿ ಇಲ್ಲಿ ಮಾತಾಡಿದಾಗ ಚಿತ್ರರಂಗ ಅಂತ ಯಾಕೆ ಹೇಳ್ತೀರಾ, ವಾಣಿಜ್ಯ ಮಂಡಳಿಯ ಕಟ್ಟಡನೇ ಯಾಕೆ ತೋರಿಸ್ತೀರಾ ನೀವು, ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಡ್ರಗ್ಸ್ ಸಿಕ್ಕಿದೆಯಾ, ಅಲ್ಲಿ ಡ್ರಗ್ಸ್ ಸೇವನೆ ಮಾಡಿದವರು ಏನಾದರೂ ವಾಣಿಜ್ಯ ಮಂಡಳಿಗೆ ಬಂದು ಗಲಾಟೆ ಮಾಡಿದಾರ, ಯಾಕೆ ವಾಣಿಜ್ಯ ಮಂಡಳಿ ತೋರಿಸ್ತೀರಾ, ವಾಣಿಜ್ಯ ಮಂಡಳಿ ಹೇಗೆ ಹೊಣೆ ಆಗುತ್ತೆ ಇದಕ್ಕೆ ಅಲ್ವಾ. ಅವ್ರಿಗವ್ರಿಗೆ ಬುದ್ಧಿ ಇರಬೇಕು. ನಮ್ಮ ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡ್ಕೋಬಾರ್ದು. ಇದು ತಪ್ಪು ಅನ್ನೋದು ಅಥವಾ ಏನೋ ಇಲ್ಲ ಒಂದು ಪಾರ್ಟಿಗೆ ಹೋದ್ವಿ ಒಂದು ದಿನ ಮಾಡಿದ್ವಿ ಮಾಡಿ ಎಂಜಾಯ್ ಮಾಡಿ ಬಿಟ್ಬಿಡ್ಬೇಕು. ಅದನ್ನು ದಂಧೆಯಾಗಿ ಮಾಡಿಕೊಂಡು ಇವತ್ತು ಬರ್ತಾ ಇರೋದು ನೋಡಿದ್ರೆ ಫಸ್ಟ್ನ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಿದ್ವಿ. ಆದರೆ ಇವಾಗ ನಮಗೆ ನಾಚಿಕೆ ಪಡುವಂಥವು ಆಗಿದೆ, ನಮ್ಮ ಕನ್ನಡ ಚಿತ್ರರಂಗ ನಾಚಿಕೆ ಪಡೋಂಗಾಗಿದೆ. ಮತ್ತೆಗೇನು ಒಂದ್ಸತಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಈ ಸ್ಯಾಂಡ್ಲ್ವುಡ್ ಅನ್ನೋದನ್ನ ಬಿಟ್ಬಿಡಿ ದಯವಿಟ್ಟು. ಸ್ಯಾಂಡ್ಲ್ವುಡ್ನಲ್ಲಿ ಕೆಲವರು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಸಾವಿರಾರು ಜನ ಟೆಕ್ನಿಷಿಯನ್ಸ್ ಇದ್ದಾರೆ. ಎಷ್ಟೆಷ್ಟೋ ಒಂದೊಂದು ಕಾಲೇಜ್ಗೆ ಹೋಗಿ ನೋಡಿ ಹೇಗೆ ಡ್ರಗ್ಸ್ ತಗೊಳ್ಳೋ ಹುಡುಗರು ಹೇಗೆ ಸಿಗ್ತಾರೆ ಹೇಗೆ ಮಾಡ್ತಾರೆ ಅಂತ. ಅವು ಯಾವ ಬೆಳಕಕ್ಕೆ ಬರ್ತಾ ಇಲ್ಲ. ಈಗ ಏನಾಗ್ತಾ ಇದೆ, ಫೋಕಸ್ ಆಗ್ತಾ ಇದೆ ಚಿತ್ರರಂಗದ ಕೆಲವರು ಅಂತ ಬರುತ್ತೆ. ಅದು ಯಾರು ಅಂತ ಕೆಲವರು ಗೊತ್ತಿಲ್ಲ. ಅದನ್ನು ನೋಡಿದಂಗೆ ಒಬ್ಬರೇ ಒಬ್ಬರ ಹೆಸರು ಮಾತ್ರ ನೋಟಿಸ್ ಹೋಗಿದೆ ಅಂತ, ಅವರಿನ್ನೂ ವಿಚಾರಣೆಗೆ ಹೋಗಿಲ್ಲ. ಚಿತ್ರರಂಗದವರು ಮಾಜಿ ಸಂಸದರ ಮಗ ಒಬ್ಬರು, ಅದು ಬಿಟ್ಟರೆ ಚಿತ್ರರಂಗದವರು ದಿನಕ್ಕೆ ದೊಡ್ಡ ನಟರು ಬರುತ್ತೆ ದೊಡ್ಡ ಹೆಸರು ಬರುತ್ತೆ ಅಂತ ಮಾಡಿದರೆ ಅನುಭವಿಸ್ತಾರೆ ಅಷ್ಟೇ. ಅದಕ್ಕೆ ಬೇಕಾದಂಥ ಎವಿಡೆನ್ಸು ಅಲ್ಲಿ ಯಾವತ್ತೋ ಮಾಡಿದ್ದೀವಿ ನಾವು ಬುದ್ಧಿ ಗೊತ್ತಿಲ್ಲದೆ ಮಾಡಿಬಿಟ್ವಿ ಒಂದು ಎಂಜಾಯ್ಮೆಂಟ್ಗೆ ಅಥವಾ ನಮಗೇನೋ ಒಂದು ಪೈನ್ ಇತ್ತು ನಾವು ಡಿಪ್ರೆಷನಲ್ಲಿ ಇದ್ವಿ ಅಂತ ಹೇಳಿದಾಗ ಡ್ರಗ್ಸ್ ತೊಗೊಂಡಿದ್ವಿ ಅಂದಾಗ ಕಾನೂನು ಅವರಿಗೆ ಮಾಫಿ ಮಾಡ್ಬೋದು ಅಂತ ನನ್ನ ಒಂದು ಅನುಭವ. ಅದು ರೆಡ್ ಹ್ಯಾಂಡಾಗಿ ಡ್ರಗ್ಸ್ ಮಾರೋರು ಆ ಮಾರುವಂಥ ದಂಧೆನಲ್ಲಿ ಇದ್ದರು ಅಂತಂದರೆ ನಿಜವಾಗ್ಲೂ ಅವ್ರು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನಾನು ಹೇಳೋದು. ಅದು ಚಿತ್ರರಂಗದಲ್ಲಿರೋರಾಗಿರ್ಬೋದು, ರಾಜಕೀಯದಲ್ಲಿರೋರಾಗಿರ್ಬೋದು, ಜನರಲ್ ಪಬ್ಲಿಕ್ ಆಗಿರ್ಬೋದು, ಅದು ನಮ್ಮ ಮುಂದಿನ ಪೀಳಿಗೆ ಮತ್ತು ಜನಾಂಗ. ಮೊನ್ನೆ ಯಾವುದೋ ಒಂದು ಯಾರನ್ನೋ ಹೇಳಿದ್ರು ಜಲ್ಲಿ ಪೇಪರ್ಮೆಂಟ್ ರೂಪದಲ್ಲಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಪೇಪರಲ್ಲಿ ಮತ್ತು ಟಿ ವಿನಲ್ಲಿ ಬರ್ತಾ ಇತ್ತು ಒಂದು ಒಂದು ನ್ಯೂಸು. ಅದು ನಿಜವಾಗ್ಲೂ ಮಕ್ಕಳು ಗೊತ್ತಿದೆ ಅದನ್ನು ತಿಂದರೆ ನಮ್ಮ ಮುಂದಿನ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿರುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮೂಲಕ್ಕೆ ನಾವು ಕೈ ಹಾಕಬೇಕು. ನಮ್ಮ ಪೊಲೀಸ್ ಇಲಾಖೆ ನಮ್ಮ ವ್ಯವಸ್ಥೆ ಮತ್ತು ನಮ್ಮ ಕಾನೂನು ಇಲಾಖೆಗಳು ಏನಿದೆ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಏನಂದರೆ ಮೂಲಕ್ಕೆ ಕೈ ಹಾಕಬೇಕು, ಆ ಮೂಲದಲ್ಲಿರೋರನ್ನ ಹಿಡಿಯಬೇಕು. ಇನ್ನು ಇವರೆಲ್ಲ ಇವಾಗ ನನ್ನ ಪ್ರಕಾರ ದಾಳಿಗಳು ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಚಿತ್ರರಂಗದಲ್ಲಿರೋರು ಚಿತ್ರರಂಗದಲ್ಲಿರುವಂಥ ಹೆಸರು ಬಂದಿರೋರು ಪಾರ್ಟಿಗಳಿಗೆ ಇವಾಗ ಯಾರೋ ರೆಸಾರ್ಟ್ ಮಾಡಿದ್ರು ಆ ರೆಸಾರ್ಟ್ನ ನಡೀತಿತ್ತು ಅಂತ ಆ ವ್ಯಕ್ತಿ ತಪ್ಪು ಮಾಡಿ ಆ ವ್ಯಕ್ತಿ ಮಾರಾಟ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಬೇಡ ಅಂತ ಹೇಳೋದು. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರಲಿ ಅದು ತಪ್ಪೇ ತಪ್ಪೆ, ಕಾನೂನು ಬಾಹಿರ ವ್ಯವಹಾರ ಯಾರು ಮಾಡಿದ್ರು ಅದು ತಪ್ಪೆ ನನ್ನ ಪ್ರಕಾರ. ಆದರೆ ಎಲ್ಲರ ಹೆಸರು ಚಿತ್ರರಂಗ 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 ಅನ್ನೋದು ಬೇಡ. ಯಾರು ಸಿಕ್ತಾರೋ ಅವ್ರ ಹೆಸರು ಹೇಳಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ. ಈ ಚಿತ್ರರಂಗ ಸ್ಯಾಂಡಲ್ವುಡ್ ಅನ್ನೋದು ನಮ್ಮ ವಾಣಿಜ್ಯ ಮಂಡಳಿಯ ಕಟ್ಟಡ ತೋರಿಸೋದು ನನಗೇನೋ ಸರಿ ಇಲ್ಲ ಅನ್ನೋದು ನನ್ನ ಭಾವನೆ ಆ ಮೀಡಿಯಾ ಬಗ್ಗೆ. ಅಷ್ಟಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡ್ರಗ್ಸ್ ಡಬ್ಬಿಂಗ್ ವಿಚಾರ ಮುಗಿದೋದು ಕತೆ ಅಮ್ಮ ಹಳೆಯದು. ಬಹಳ ಹಿಂದೆ ನಮ್ಮ ಕನ್ನಡ ಸಿನಿಮಾಗಳು ಬಹಳ ಬೆರಳೆಣಿಕೆ ಅಷ್ಟು, ವರ್ಷಕ್ಕೆ 18 ಸಿನಿಮಾ 20 ಸಿನಿಮಾ ಹೀಗೆ ಬರ್ತಾ ಇದ್ದಂತ ಸಿನಿಮಾಗಳ ಕಾಲದಲ್ಲಿ ಆಗಿನ ಒಂದು ಲೆಜೆಂಡ್ಸ್ ಯಾರಿದ್ರು, ನಮ್ಮ ಅಣ್ಣ ಅವರಿರ್ಬೋದು, ಮಾರ್ ರಾಮಮೂರ್ತಿ ಇರ್ಬೋದು, ಆನಾ ಕೃಷ್ಣ ಇರ್ಬೋದು, ನಮ್ಮ ಚಳವಳಿ ಆಮೇಲೆ ತದನಂತರ ಬಂದು ಆಮೇಲೆ ಬಂದವರು ವಾಟಾಳ್ ನಾಗರಾಜು ಎಲ್ಲರು ಚಳವಳಿ ನಾಯಕತ್ವ ನಮ್ಮ ಸಾರ ಗೋವಿಂದವರು ಇವರೆಲ್ಲ ನಮ್ಮ ಕನ್ನಡದ ಉಳಿಬೇಕು, ಪರಭಾಷೆಯ ಚಿತ್ರಗಳು ಇಲ್ಲಿ ಬಂದರೆ ನಮ್ಮೇಲೆ ದಬ್ಬಾಡಿಕೆ ಸ್ಟಾರ್ಟ್ ಆಗುತ್ತೆ, ಈಗಾಗಲೇ ನಾವು ನೋವು ಅನುಭವಿಸ್ತಾ ಇದ್ದೀವಿ, ಹೀಗಾಗಿ ಡಬ್ಬಿಂಗ್ಗೆ ಹೋರಾಟ ಅವತ್ತಿತ್ತು. ಅದು ಯಾವಾಗ ಒಂದು ಸಿ ಸಿ ಐ ಅನ್ನೋ ಒಂದು ಸಂಸ್ಥೆ ಮಧ್ಯಪ್ರವೇಶಿಸಿ ಅದು ಮಾಡಬಾರ್ದು, ಒಂದು ವ್ಯಾಪಾರ ಮಾಡುವಾಗ ಎಲ್ಲಾದರೂ ಎಲ್ಲಿ ಬೇಕಾದ್ರೂ ಮಾಡೋದು ವ್ಯಾಪಾರ ವ್ಯಾಪಾರದ ಹಕ್ಕು ಅಂತ ಒಂದು ಬಂದಾಗ ಸೊ ಅದನ್ನು ನಾವು ವಾಣಿಜ್ಯ ಮಂಡಳಿ ಆಗಲಿ ಇನ್ನೊಂದಾಗಲಿ ನಾವು ಡಬ್ಬಿಂಗ್ ವಿರುದ್ಧವಾಗಿ ಮಾತಾಡೋದು ನಿಲ್ಲಿಸ್ಬಿಟ್ವಿ. ಆದರೆ ಡಬ್ಬಿಂಗ್ ಮಾಡೋರಿಗೆ ನಾನು ಒಂದು ಹೇಳ್ತೀನಿ ಅಷ್ಟೇ, ಈಗ ಡಬ್ಬಿಂಗ್ ಮಾಡ್ತೀರಾ ನೀವು ಯಾವುದೋ ಒಂದು ಮರಾಠಿ ಸೀರಿಯಲ್ಲೋ ಇನ್ನೊಂದು ಸೀರಿಯಲ್ಲೋ ಡಬ್ಬಿಂಗ್ ಮಾಡ್ತೀರಾ, ನೀವು ರೀಮೇಕ್ ಮಾಡ್ತಾ ಇದ್ದೀರಾ ಸೀರಿಯಲ್ಗಳನ್ನ, ಓಕೆ ನಮ್ಮ ತಂತ್ರಜ್ಞರಿಗೆ ಕೆಲಸ ಸಿಗುತ್ತೆ, ನಮ್ಮ ಕಲಾವಿದರಿಗೆ ಕೆಲಸ ಸಿಗುತ್ತೆ,
ನಮ್ಮ ಬರಹಗಾರರಿಗೆ ಡೈಲಾಗ್ ರೈಟರ್ಸ್ಗೆ ಕೆಲಸ ಸಿಗುತ್ತೆ, ಇಲ್ಲ ನಮ್ಮ ನೆಲದಲ್ಲಾಗುತ್ತೆ, ಓಕೆ ಅದು ರೀಮೇಕ್ ಆದ್ರೂ ಅದನ್ನು ಒಂದು ಲೆವೆಲ್ ಒಪ್ಕೋಣ. ಒಂದು ಸೀರಿಯಲ್ ಆಯ್ತು ಅಂದರೆ ಕನಿಷ್ಠ ಪಕ್ಷ ಒಂದು 500 ಜನ ಒಂದು ಊಟ ಮಾಡ್ತಾರೆ, ಅದರಲ್ಲಿ ತೊಡಗಿಸ್ಬೋದಂಥ ಕಲಾವಿದ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಜೊತೆ ಜೊತೆಯಲ್ಲಿ ಅನ್ನೋ ಒಂದು ಸೀರಿಯಲ್ ಇವತ್ತು ಪಾಪ್ಯುಲರ್ ಸೀರಿಯಲ್ಲು. ನೀವು ಅದು ನಡೀತಾ ಇರಬೇಕಾದ್ರೆ ಅದು ಯಾವುದೋ ಮೊನ್ನೆ ಗೊತ್ತಾಯ್ತು ನನಗೆ, ಅದು ಮರಾಠಿ ಸೀರಿಯಲ್ಲು, ಮರಾಠಿಲಿ ಬರ್ತಾ ಇದೆ, ಆಮೇಲೆ ಕನ್ನಡಕ್ಕೆ ಬಂತು, ಕನ್ನಡದಿಂದ ಈಗ ತೆಲುಗುನಲ್ಲೂ ಹೋಗಿದೆ ಅಂತ. ಈಗ ಮರಾಠಿ ಸೀರಿಯಲ್ ಡಬ್ ಆಗ್ಬಿಟ್ಟು ಇವಾಗ ಸೈಮಲ್ಟೇನಿಯಸ್ ಹಾಕ್ಬಿಟ್ರೆ ಈ ಜೊತೆ ಜೊತೆ ಸೀರಿಯಲ್ಗೆ ಏಟು ಬಿಡುತ್ತೆ ತಾನೆ. ಆದ್ರೆ ನಾನು ಹೇಳೋದಾದ್ರೆ ನೀವು ಡಬ್ಬಿಂಗ್ ಸಿನಿಮಾ ಮಾಡಿ, ನಾವು ಬೇಡ ಅಂತ ನಾವು ಯಾರು ಹೇಳ್ತೀವಿ, ಈ ಡಬ್ಬಿಂಗ್ ಸಿನಿಮಾ ಮಾಡೋದ್ರಿಂದ ನಮ್ಮ ಕನ್ನಡತನ ಬೆಳೆಯುತ್ತೆ, ನಮ್ಮ ಮಕ್ಕಳು ಕನ್ನಡ ಕಲ್ತು ಬಿಡ್ತಾರೆ ಅನ್ನೋದು ತಪ್ಪು ಅನ್ನೋದು ನನ್ನ ಭಾವನೆ. ಅದು ನಮ್ಮ ಪೇರೆಂಟ್ಸು ನಾವು ಹೇಳ್ಕೊಡ್ಬೇಕು, ಕನ್ನಡ ಕನ್ನಡದ ಬಗ್ಗೆ ಇರುವಂಥ ಅಭಿಮಾನ ನಮ್ಮ ಮಕ್ಕಳಿಗೆ ಬರಬೇಕು. ಈಗ ಇವತ್ತು ಬರ್ತಾ ಇರೋ ಮಕ್ಕಳಿಗೆ ಹಳೆ ಕಲಾವಿದ ಯಾರೂ ನೆನಪಿಲ್ಲ, ಅಮ್ಮ ಯಾವ ಭಾಷೆ ಕಲಾವಿದರು ನೆನಪಿಲ್ಲ, ಕನ್ನಡದವ್ರು ಬಿಡಿ, ಇವತ್ತು ಯಾರೋ ಇದ್ದಾರೆ, ಯಾವ ನಾಯಕ ನಟಿದ್ದಾರೆ ಅವರು, ನಮಗೆಲ್ಲ ಆಗಿನ ಕಾಲದಲ್ಲಿ ಇದ್ದೀವಿ ನಾವು, ಅವರೆಲ್ಲ ಗೊತ್ತು. ಹಿಂದಿನ ಸಿನಿಮಾಗಳ ಬಗ್ಗೆ ಕೇಳಿ ಯಾರಿಗೂ ನೆನಪಿಲ್ಲ, ಇವತ್ತಿನ ಜನರೇಷನ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ಎಷ್ಟೋ ಸಿನಿಮಾಗಳು ಬರ್ತಾ ಇದೆ, ನೀವು ಟಿ ಆರ್ ಪಿ ಎಷ್ಟಿದೆ ನೋಡಿ, ಎಷ್ಟು ಸಿನಿಮಾ ರಿಲೀಸ್ ಆಯಿತು ಥಿಯೇಟ್ರಲ್ಲಿ, ಎಷ್ಟು ವಾರ ಓಡಿತು. ನೀವು ಡಬ್ಬಿಂಗ್ ಸಿನಿಮಾ ಮಾಡಿ, ರಜನಿಕಾಂತ್ ಮಾಡ್ತಿರೋ, ಚಿರಂಜೀವಿ ಮಾಡ್ತಿರೋ, ಯಾರು ಮಾಡ್ತಿರೋ, ಬಾಹುಬಲಿ ಮಾಡ್ತೀರಾ, ಬಾಹುಬಲಿ ಮಾಡಿದಾಗ ಬರೀ ಡಬ್ಬಿಂಗ್ ಸಿನಿಮಾ ರಿಲೀಸ್ ಮಾಡಿ ಇಲ್ಲಿ. ನೀವು ಬಾಹುಬಲಿ ಕನ್ನಡ ಸಿನಿಮಾನು ರಿಲೀಸ್ ಮಾಡ್ತೀರಾ, ರಜನಿಕಾಂತ್ ಕನ್ನಡ ಸಿನಿಮಾನು ರಿಲೀಸ್ ಮಾಡ್ತೀರಾ, ಸೈಮಲ್ಟೇನಿಯಸ್ ಅಲ್ಲಿ ಅದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ಈ ತಮಿಳು ಹಾಕ್ತೀರಾ, ತೆಲುಗು ಹಾಕ್ತೀರಾ, ಹಿಂದಿ ಹಾಕ್ತೀರಾ, ನಾಲ್ಕು ಭಾಷೆ ಓಡ್ತಾ ಇರುತ್ತೆ. ಇಲ್ಲ ನಿಮ್ಗೆ ಅವಾಗ ಯಾರು ನೋಡ್ತಾರೆ ನಿಮ್ಮ ಸಿನಿಮಾನ, ನೀವು ಬರೀ ಕರ್ನಾಟಕದಲ್ಲಿ ಕನ್ನಡ ಮಾಡಿ, ಡಬ್ಬಿಂಗ್ ಮಾಡ್ಬಿಟ್ಟು ಮಾಡಿ ಬೇಡ ಅಂತ ಹೇಳಲ್ಲ, ನಾನು ಇವತ್ತು ಹೇಳ್ತಾ ಇರ್ತೀನಿ, ಮಾಡಿ ನೋಡಿದ ಅದನ್ನೇ ಹೇಳ್ತೀವಿ. ಅವಾಗ ಕನ್ನಡ ಭಾಷೆ ಬೆಳೆಯುತ್ತೆ, ರೆವಿನ್ಯೂ ಬರುತ್ತೆ ಸರ್ಕಾರಕ್ಕೆ. ನೀವು ಬೇರೆ ಭಾಷೆ ಬರಲ್ಲ, ಅದರ ಲ್ಯಾಂಗ್ವೇಜ್ ಬರೋದು ಮಾಡಿದ್ರೆ ಪ್ರಯೋಜನ ಏನು ಅಲ್ವಾ? ಇವಾಗ ಅದು ಏನಾಗಿದೆ, ಇವಾಗ ಡಬ್ಬಿಂಗ್ ಸಿನಿಮಾಗಳು ಬರ್ತಾ ಇರೋದು, ಡಬ್ಬಿಂಗ್ ಸೀರಿಯಲ್ಗಳು ಬರ್ತಾ ಇರೋದು, ನಮ್ಮ ಕನ್ನಡದ ತಂತ್ರಜ್ಞರಿಗೆ, ನಮ್ಮ ಕೆಲಸಗಾರರಿಗೆ, ನಮ್ಮ ಕಲಾವಿದರಿಗೆ ಒಂದೊತ್ತಿನ ಊಟನೇ ಕಿತ್ಕೊಂಡಂಗಾಗಿದೆ, ಒಪ್ಪೊತ್ತಿನ ಊಟನ ಕಿತ್ಕೊಂಡಂಗಾಗಿದೆ. ಇದು ರಿಫ್ಲೆಕ್ಷನ್ಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಪತ್ರಕರ್ತರಾಗಿ ನೀವು ಹೇಳಬೇಕು, ಎಲ್ಲಿವರೆಗೂ ಈ ಸಿನಿಮಾಗಳು ಸದ್ದು ಮಾಡ್ತಿವೆ, ಎಷ್ಟು ಜನ ನೋಡ್ತಾ ಇದಾರೆ, ಏನ್ ಟಿ ಆರ್ ಪಿ ಇದೆ ಅನ್ನೋದು ನಮಗಿನ್ನ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ಆನ್ಸರ್ ನೀವು ಕೊಡಬೇಕು, ನಮ್ಮನ್ನು ಕೇಳೋದಕ್ಕಿಂತ. ಬರ್ಲಿ ಕನ್ನಡ ಸಿನಿಮಾಗಳು ಬಹುಶಃ ಇದು ನನ್ನ ಪ್ರಕಾರ ಒಂದು ಒಂದು ವರ್ಷಗಳ ಕಾಲ, 2 ವರ್ಷಗಳ ಕಾಲ ಇರುತ್ತೆ. ಯಾಕೆಂದ್ರೆ ನಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇದೀವಿ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಆಗೋವೆಲ್ಲ ಅಷ್ಟು ತೆಲುಗು ಡಬ್ ಆಗ್ತಾ ಇತ್ತು, ತಮಿಳು ತೆಲುಗು ಆಗ್ತಾ ಇತ್ತು. ಈಗ ಕನ್ನಡ ಸಿನಿಮಾ ಯಾರು ತೆಲುಗು ಡಬ್ ಮಾಡ್ತಾ ಇಲ್ಲ, ರೀಮೇಕು ಮಾಡ್ತಾ ಇಲ್ಲ. ರೀಮೇಕ್ ಮಾಡಿದಂಥ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳು, ಜೋಗಿ ಇರ್ಬೋದು, ಸೂಪರ್ ಹಿಟ್ ಸಿನಿಮಾ ಮುಂಗಾರ ಮಳೆ ಇರ್ಬೋದು, ಯಾವೂ ಸದ್ದು ಮಾಡಲಿಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ. ಅದೇನೋ ಒಂದು ವರಾನೋ ಶಾಪನೋ ಗೊತ್ತಿಲ್ಲ, ಯಾವುದೂ ಸದ್ದು ಮಾಡಲಿಲ್ಲ. ಬರಲಿ ಸಿನಿಮಾಗಳು ಬೇಡ ಅಂತ ಹೇಳಲ್ಲ, ನೋಡೋಣ, ಗೊತ್ತಾಗುತ್ತೆ. ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಕಷ್ಟಕಾಲ ಇದೆ. ಇವತ್ತು ಚಿತ್ರರಂಗಕ್ಕೆ ಇನ್ಕ್ಲೂಡಿಂಗ್ ನಮ್ಮ ಸ್ಟುಡಿಯೋಗಳಿಗೂ ಕಷ್ಟಕಾಲ ಇದೆ. ಯಾಕೆ ಅಂತಂದರೆ ಈ ಡಬ್ಬಿಂಗ್ ಸಿನಿಮಾಗಳು ಬಂದು ಸ್ಟೈಟ್ ಸಿನಿಮಾಗಳು ಒಂದು ಇದೊಂದು ಸರ್ಕಾರ ಮೇಲೆ ಕರೋನಾ ಇಂದ ಇದು ಒಂದು ಅವಲೇ ನಾನು ಉತ್ತರ ಕೊಟ್ಟೆ ಈ ಪ್ರಶ್ನೆಗೆ. ಜನಜಂಗುಳಿ ಮೆಟ್ರೋನಲ್ಲಿ ಓಡಾಡ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಜನಜಂಗುಳಿಗಳಿದ್ದಾರೆ, ನೀವು ಸಂತೆಗೆ ಹೋಗಿ ಅಲ್ಲಿ ಜನಗಳು ಜನಜಂಗುಳಿ ಇರ್ತಾರೆ, ಯಾವ್ದು ದೇವಸ್ಥಾನಕ್ಕೆ ಹೋದ ಜನಜಂಗುಳಿ ಇರ್ತಾರೆ. ಚಿತ್ರರಂಗಕ್ಕೆ ಮಾತ್ರ ನಿಮ್ಗೆ ಎಫೆಕ್ಟ್ ಆಗ್ಬಿಡುತ್ತಾ? ನಾನು ಹೇಳೋದು ಚಿತ್ರರಂಗಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತಾ? ಚಿತ್ರರಂಗಕ್ಕೆ ಮಾತ್ರ ಕರೋನಾ ಜಾಸ್ತಿ ಆಗುತ್ತಾ? ಥಿಯೇಟರ್ ಬರೋರು ಯಾರಿಗೆ ಅವೇರ್ನೆಸ್ ಸಿಗೋರು ಮಾಸ್ಕೋ ಗೀಸ್ಕೋ ಸ್ಯಾನಿಟೈಸರ್ ಹಾಕೊಂಡು ಹೋಗಿ ಚಿತ್ರ ನೋಡ್ಲಿ ಬೇಡ ಅಂತ ಹೇಳಿಲ್ಲ? ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದೆ ಸರ್ಕಾರ? ಆದಷ್ಟು ಬೇರೆ ಇದೆ ಸಿನಿಮಾಗಳು ರಿಲೀಸ್ ಆಗಲಿ. ಇವಾಗ ಚಿತ್ರಮಂದಿರಗಳು ಮುಚ್ಚಿದೀವಪ್ಪ, ಸೊ ಅದರಿಂದ ನಮಗೆ ಕರೋನಾ ಏನಾದರೂ ಕಡಿಮೆ ಆಗಿದೆ ಅಮ್ಮ ಹೇಳಿ ಸರ್. ಆಮೇಲೆ ನಾನು ಕೇಳ್ಪಟ್ಟೆ ಚಿತ್ರರಂಗಕ್ಕೆ 60 ವರ್ಷ ಆಗಿರೋರು ಆಕ್ಟಿಂಗ್ ಮಾಡುವಾಗಿಲ್ಲ ಅಂತ ಬರೀ ಹೇಳ್ತಾ ಇದ್ರು. ಅಯ್ಯೋ, ಕಲಾವಿದರಿಗೆ ವಯಸ್ಸು ಇವಾಗ 74 ವರ್ಷ. ಅನಿವಾರ್ಯ ಕಾರಣಗಳಿಂದ ನಮ್ಮ ಗ್ರೇಟ್ ಲೆಜೆಂಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ನೆನ್ನೆ ನಮ್ಮನ್ನು ತೀರ್ಕೊಂಡ್ರು. ಬಹಳ ಕೈ ಎತ್ತು ಮುಗಿಬೇಕು, ಬಹಳ ಮಹಾನ್ ಭಾವ ಅವರು. ಅವ್ರಿಗೆ ಅವರ ಪ್ರತಿಭೆನ ಕಿತ್ಕೊಳಕ್ಕಾಗತ್ತಮ್ಮ. ಇವತ್ತುವರೆಗೂ ಮೊನ್ನೆ ಮೊನ್ನೆವರೆಗೂ ಹಾಡ್ತಿರ್ಲಿಲ್ಲಮ್ಮ ಅವರು. 60 ವರ್ಷ ಆದವ್ರಿಗೆ ಅವರವ್ರ ಎಚ್ಚರಿಕೆನಲ್ಲ ಅವ್ರು ಇರಬೇಕು. ಇಲ್ಲಾಂದ್ರೆ 30 ವರ್ಷದವ್ರಿಗೆ ಕರೋನಾ ಬಂದಿಲ್ವಾ, ಇನ್ನು 60 ವರ್ಷದವ್ರಿಗೆ ಬರುತ್ತಾ? ಅವರವರ ಇದರಲ್ಲಿದ್ದು ನಾನು ಹೋಗಿ ಆ್ಯಕ್ಟ್ ಮಾಡಿಬಿಟ್ಟು ಬಂದೆ, ನನ್ನ ಎಚ್ಚರಿಕೆ ನಾನು ಇರಬೇಕಷ್ಟೇ. ಆ್ಯಕ್ಟ್ ಮಾಡಬೇಕಾದ್ರೆ ಆ ಕ್ಷಣಗಳಲ್ಲಿ ಮಾಸ್ಕ್ ತೆಗಿಬೇಕು, ಮತ್ತು ನಾವು ನಮ್ಮ ಜೋಬರ್ ಒಂದು ಸ್ಯಾನಿಟೈಸರ್ ಇಟ್ಕೋಬೇಕು, ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು, ಬರೀ 1 ಅವರ್ ಹ್ಯಾಂಡ್ಸ್ ವಾಶ್ ಮಾಡ್ಕೊಳ್ತಾ ಇರಬೇಕು, ಪರಿಸರ ಯಾವುದನ್ನು ಮುಟ್ಟಬಾರ್ದು, ಯಾವುದು ಇದು ಮಾಡಬಾರ್ದು, ಮಾಡೋದು ತಪ್ಪೇನಿದೆ? ಆ ಥರ ತಪ್ಪುಕೊಳ್ಳೋವಂಥ ಸೀನ್ಗಳು ಇನ್ನೊಂದು ಅನಿವಾರ್ಯಗಳಾದರೆ ಮಾಡ್ತಾರೆ.
ಆದರೆ ನಮ್ಮ ಹೈಜೀನಿಕ್ನ ನಾವು ಕಾಪಾಡ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನಾಗಿ ಪ್ರತಿಯೊಬ್ಬ ವ್ಯಕ್ತಿಯಾಗಿ ಅವರವ್ರಿಗೆ ಎಚ್ಚರಿಕೆಯಿಂದ ಅವರವ್ರು ಯೋಚನೆ ಮಾಡಿದ್ರೆ ವಯಸ್ಸಿನ ಬಗ್ಗೆ ಏನೂ ಬರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.